ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ನವ ನಿರ್ಮಾಣ ವೇದಿಕೆಯಿಂದ ಎಂಎಸ್ ಮತ್ತು ಶಿವಸೇನೆಯ ಪುಂಡರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಕನ್ನಡಿಗರ ಆಶಾಕಿರಣ ಕೆಚ್ಚೆದಿಯ ಬಂಟ ಅಪ್ಪಟ ದೇಶಭಕ್ತ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಕ್ರಾಂತಿಕಿಡಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಹಾಗೂ ಸರ್ಕಾರದ ವಾಹನಗಳಿಂದ ಸಾರ್ವಜನಿಕ ಆಸ್ತಿಯನ್ನ ಧ್ವಂಸ ಮಾಡಿ ಎಂಎಸ್ ಹಾಗೂ ಶಿವಸೇನೆಯ ಕಾರ್ಯಕರ್ತರು ತಮ್ಮ ಹೇಳಿತನ ತೋರಿಸಿದ್ದಾರೆ. ಕನ್ನಡ ಬಾವುಟ ಸುಟ್ಟು ರಾಯಣ್ಣನ ಮೂರ್ತಿ ಧ್ವಂಸ ಮಾಡಿ ಜಗಜ್ಯೋತಿ ಬಸವೇಶ್ವರ ಮೂರ್ತಿಗೆ ಸಗನಿ ಎರ್ಚಿ ಅಪಮಾನ ಮಾಡಿ ಅಖಂಡ ಕರ್ನಾಟಕದ 7 ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಮಾಡಿ ಗೂಂಡಾವರ್ತನೆ ಮಾಡಿದ್ದಾರೆ. ಇದನ್ನ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ವತಿಯಿಂದ ಖಂಡಿಸುತ್ತೆ. ಕನ್ನಡ ನಾಡು ನುಡಿ ನೆಲ ಜಿಲ್ಲಾ ಭಾಷೆ ಮತ್ತು ಕನ್ನಡಿಗರ ಅಸ್ಮಿತೆಯನ್ನ ಪದೇ ಪದೇ ಕೆನಕ್ತಾ ಇರೋ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷಿಸ್ತಾ ಇರೋ ಎಂಎಸ್ ಕಾರ್ಯಕರ್ತರ ಪುಂಡಾಟಿಕೆಯನ್ನ ಹತ್ತಿಕ್ಕಬೇಕು ಅಂತ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಘಟಕದ ರಾಜ್ಯಾಧ್ಯಕ್ಷ ಈರಪ್ಪ ಮಾರಾಪುರ, ರಾಜ್ಯ ಉಪಾಧ್ಯಕ್ಷರಾದ ಅಡಿವೆಪ್ಪ ಬಿಲಕುಂದಿ, ಜಿಲ್ಲಾಧ್ಯಕ್ಷ ಪೂಜಾಟ್ಕರ್, ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷ ಶ್ರೀಶೈಲ ಭಗವತಿ, ತಾಲೂಕು ಅಧ್ಯಕ್ಷ ಮಹೇಶ್ ಹುಡೇದ್, ರಾಷ್ಟ್ರೀಯ ಸಂಗೊಳ್ಳಿ ರಾಯಣ್ಣ ಸೇನೆ ತಾಲೂಕು ಅಧ್ಯಕ್ಷ ಗೋಪಾಲ್ ವಾಲಿಕಾರ್, ವಿನಯ್ ಕುಮಾರ್ ಪಾನಸಿ, ಮಾರುತಿ ಮುಗುಳಿಹಾಳ ಹಾಗೂ ಇನ್ನುಳಿದ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇವತ್ತಿನ ಹೋರಾಟಕ್ಕೆ ಕಾರಣ ಕ್ರಾಂತಿವೀರ ರಾಯಣ್ಣನ ಪ್ರತಿಮೆಯನ್ನು ಧ್ವಂಸ ಮಾಡಿದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಹಾಗೂ ರಾಯಣ್ಣನ ಸೇನೆ ವತಿಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಕ್ರಾಂತಿವೀರ ರಾಯಣ್ಣ ಅಂದರೆ ನಮ್ಮ ನಾಡಿಗಾಗಿ ಅವರು ಪ್ರಾಣನ ತ್ಯಾಗ ಮಾಡಿದವರು. ಅಂಥವ್ರನ್ನ ಅವರ ಪ್ರತಿಮೆಯನ್ನು ಇವರು ಧ್ವಂಸ ಮಾಡಿ ನಾಡಿದ್ರು ಎಂಬಿಎಸ್ನ ಈ ಕರ್ನಾಟಕದಾದ್ಯಂತ ನಿಷೇಧ ಮಾಡಬೇಕು, ಅವ್ರನ್ನ ಗಡಿಪಾರು ಮಾಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಸಲುವಾಗಿ ಪ್ರತಿಭಟನೆ ಮೂಲಕ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಖಾನಾಪುರ ತಾಲೂಕಿನಲ್ಲಿ ಬಸವಣ್ಣನ ಮೂರ್ತಿಗೆ ಸಗಣಿಯನ್ನು ಏರಿಸಿ ನಾಡದ್ರು ಎಂಎಸ್ ಅವರು ಮರಾಠ ಹಾಗೂ ಕನ್ನಡಿಗರ ನಡುವೆ ಒಂದು ಸಾಮರಸ್ಯನ ಕೆಡಿಸೋದ್ರ ಸಲುವಾಗಿ ಇವರು ಕೆಲವೇ ಕೆಲವು ಎಂಎಸ್ ಪುಂಡರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಸರ್ಕಾರ ತಕ್ಕ ಪಾಠ ಕಲಿಸಬೇಕು. ಸರ್ಕಾರ ತಕ್ಕ ಪಾಠ ಕಲಿಸಲಿ ಅಂದರೆ ಮುಂದಿನ ದಿನಮಾನದಾಗಿ ಉಗ್ರ ಹೋರಾಟ ಮಾಡೋದಾಗಿ ನಾವು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಸಂಖ್ಯೆಗಿಂತ ಮಹಾರಾಷ್ಟ್ರದ ವಾಹನಗಳು ನಮ್ಮ ಕರ್ನಾಟಕದಾಗೂ ಜಾಸ್ತಿ ಸಂಖ್ಯೆ ವಾಹನ ಅದಾವ. ಅವತರ ವಿರುದ್ಧನೂ ನಾವು ಇವತ್ತು ಅವ್ರು ಮಾಡುವಂಥ ಪ್ರತಿಕಾರವನ್ನು ನಾವು ಅವರು ದುಪ್ಪಟ್ಟು ಪ್ರತಿಕಾರವನ್ನು ಮಾಡಿ ತೀರಿಸ್ಬೋದು. ಆದರೆ ನಾವು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸಾಮರಸ್ಯವನ್ನು ಹಾಳು ಮಾಡಬಲ್ಲ ಅನ್ನೋ ಒಂದು ಏಕೈಕ ಭಾವನೆ ಇವತ್ತು ಶಿವಾಜಿ ಮಹಾರಾಜರಿರ್ಬೋದು, ನಮ್ಮ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಬಸವಣ್ಣನವರು ಇರ್ಬೋದು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇರ್ಬೋದು, ಇಂಥ ಸಾವಿರಾರು ಜನ ನಮ್ಮ ಒಂದು ಮಹಾನ್ ಪುರುಷರು ನಮ್ಮ ದೇಶಕ್ಕೆ ಫಲವನ್ನು ನೀಡಿ ಹೋಗಿದ್ದಾರೆ. ಈ ಶಾಂತಿ ಸುವ್ಯವಸ್ಥೆನ ಕಾಪಾಡೋಕ್ಕೋಸ್ಕರ ನಾವು ಅಂಥ ಕೃತ್ಯ ಕೈ ಹಾಕಿಲ್ಲ. ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಇದನ್ನು ಮುಂದುವರಿಸಿದ್ದಾದರೆ ಮಹಾರಾಷ್ಟ್ರದಿಂದ ಲಕ್ಷಾಂತರ ಜನ ಇವತ್ತು ಕಬ್ಬು ಕಟಾವಿಗೋಸ್ಕರ ಸಾಕಷ್ಟು ಕೂಲಿ ಕಾರ್ಮಿಕರು ನಮ್ಮ ರಾಜ್ಯದೊಳಗೆ ಕೆಲಸ ಮಾಡಿಕೊಳ್ತಾ ಇದ್ದಾರೆ. ಅಂಥವರನ್ನು ಪ್ರತಿಕಾರವಾಗಿ ಮುಂದಿನ ದಿನಮಾನಗಳಲ್ಲಿ ಸದ್ಯಕ್ಕೆ ನಾವು ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕೋದಿಲ್ಲ. ಅವರು ಮಹಾರಾಷ್ಟ್ರ ಪುಂಡರು ಕೆಲವೇ ಕೆಲವು ಷಡ್ಯಂತ್ರಗಳು ಇಂಥ ಕೃತ್ಯವನ್ನು ಮುಂದುವರಿಸಿದ್ದಾದರೆ ನಾವು ಮುಂದಿನ ದಿನಮಾನಗಳಲ್ಲಿ ತಕ್ಕ ಶಾಂತಿ ಪ್ರತಿಕಾರವನ್ನು ತಕ್ಕ ಶಾಸ್ತಿಯನ್ನು ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆ ಹಾಗೂ ಇನ್ನೂ ಕೆಲವು ಸಂಘಟನೆ ಪರ ಹೋರಾಟ ಪರ ವೇದಿಕೆಗಳು ಒಗ್ಗಟ್ಟಿನಿಂದ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಪ್ರತಿಕಾರವನ್ನು ತೀರಿಸೇ ತೀರಿಸ್ತೀವಿ. ಶಾಂತಿ ವೀರ ಸಂಗೊಳ್ಳಿ ರಾಯಣ್ಣನಿಗೆ.